ಅವರಿಬ್ಬರು ಕಳೆದ ಒಂದು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದರು. ಅವರಿಬ್ಬರಿಗೂ ಪ್ರೇಮಾಂಕುರವಾಗಿದ್ದು ಬಸ್ಸಿನಲ್ಲಿ. ಇವರ ಪ್ರೇಮ ಪ್ರಕರಣ ತಿಳಿದ ಪೋಷಕರು ಹಲವು ಬಾರಿ ತಿಳಿ ಹೇಳಿದರು. ಆದರೆ ಕೇಳದ ಪ್ರೇಮಿಗಳು ದುರಂತ ಅಂತ್ಯ ಕಂಡಿದ್ದಾರೆ. ಈ ಕುರಿತು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೌದು, ವಿಜಯಪುರ ಜಿಲ್ಲೆಯಲ್ಲೊಂದು ಪ್ರೇಮ ಪ್ರಕರಣ ದುರಂತ ಅಂತ್ಯ ಕಂಡಿದೆ. ಹೌದು, ಜಿಲ್ಲೆಯ ತಿಕೋಟ ತಾಲೂಕಿನ ಗೊಣಸಗಿ ಗ್ರಾಮದ ಮಲ್ಲಿಕಾರ್ಜುನ್ ಜಮಕಂಡಿ ಹಾಗೂ ಕಳ್ಳವಟಗಿ ಗ್ರಾಮದ ಅಪ್ರಾಪ್ತ ಬಾಲಕಿಯ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಇವರಿಬ್ಬರು ಪ್ರತಿದಿನ ಒಂದೇ ಬಸ್ನಲ್ಲಿ ವಿಜಯಪುರ ಕಾಲೇಜಿಗೆ ಬರುವಾಗಿ ಶುರುವಾದ ಇವರ ಪ್ರೇಮ ಪ್ರಕರಣ ತೀರಾ ಮುಂದೆವರೆದು ಪಾರ್ಕ್ ದೇವಾಲಯ ಸುತ್ತಾಟದವರೆಗೂ ಮುಂದುವರೆದಿತ್ತು. ಇವರಿಬ್ಬರ ಪ್ರೇಮ ಪ್ರಕರಣದ ವಿಚಾರ ಎರಡು ಮನೆಯವರಿಗೆ ಗೊತ್ತಾಗಿ ತಿಳುವಳಿಕೆಯನ್ನ ಹೇಳಿದ್ದರು. ಅವರು ಎಲ್ಲರೂ ಲಗ್ನ ಮಾಡ್ತ ಮೋಸ ಮಾಡಿ ಹುಡುಗನ ಪಡೆದು ಹಾಕ್ಯಾರ. ಹುಡುಗಿನೂ ಎಲ್ಲಿ ಬಿಡು ಪಡೆದಾರ ಇಲ್ಲ ಗೊತ್ತಿಲ್ಲ. ಮತ್ತು ಇವೆಲ್ಲ ಪಿ ಎಸ್ ಐಗಳು ಟ್ರ್ಯಾಕ್ ಹಾಕಲಿಲ್ಲ. ಮತ್ತು ಅವರು ಕರೆಸಿ ಎಲ್ಲ ಮನೆ ಕರೆಸಿ ಸುಳ್ಳು ಹೇಳಿ ಇದು ಮಾಡಿ ಮೋಸ ಮಾಡಿ ಹುಡುಗನ ಮರ್ಡರ್ ಮಾಡ್ಯಾರ. ಮದುವೆ ಮಾಡ್ತಂತೆ, ಮದುವೆ ಮಾಡ್ತಂತೇಳಿ ಮರ್ಡರ್ ಮಾಡ್ಯಾರ. ಜಗತ್ತಿಗೆ ಯಾರು ಪ್ರೀತಿ ಮಾಡಿಲ್ಲ, ಜಗತ್ತಿಗೆ ಯಾರು ಪ್ರೀತಿ ಮಾಡೋದಿಲ್ಲ. ಮತ್ತು ಇದು ಅನ್ಯಾಯ ಮಾಡ್ಯಾರ, ಅವ್ರಿಗೆ ಶಿಕ್ಷೆ ಆಗಬೇಕು. ಇಷ್ಟೆಲ್ಲ ಆದರೂ ಅವ್ರು ಮಿಲಿಟ್ರಿ ಅವರು ಮತ್ತು ತಲಾಟಿ ಎರಡು ಕೂಡಿ ಶಾಲೆಗಳು ಮಾಡ್ಯಾರ. ಅದು ಹೊತ್ತು ಮತ್ತೆ ಯಾರಿಲ್ಲ. ಇಷ್ಟೆಲ್ಲ ಆದರೂ ಯಾರು ಸರ್ಕಾರದವರು ರಾಜಕೀಯ, ಇಷ್ಟೆಲ್ಲ ಆದರೂ ಸರ್ಕಾರದವರು ಮತ್ತು ರಾಜಕೀಯವರು ಯಾರು ಇನ್ವಾಲ್ವ್ ಇಲ್ಲ. ಅಲ್ಲ, ನಮ್ಮ ಮನೆಗೆ ಬಂದಿಲ್ಲ ರೀ, ನಮ್ಮ ಮನೆಗೆ ಬಂದಿಲ್ಲ. ಇನ್ನು ಯುವಕ ಮಲ್ಲಿಕಾರ್ಜುನ್ ಜಮಖಂಡಿಗೆ ಬನ್ನಟ್ಟಿಯ ಒಂದು ಸೈನಿಕ ತರಬೇತಿ ಶಾಲೆಗೆ ಹಾಕಲಾಗಿತ್ತು. ಆದರೆ ಸೆಪ್ಟೆಂಬರ್ 22 ರಾತ್ರಿ ಮಲ್ಲಿಕಾರ್ಜುನ್ಗೆ ಯುವತಿ ಫೋನ್ ಮಾಡಿ ಕರೆದಿದ್ದಾಳೆ. ಅವಳ ಮಾತನ್ನ ಕೇಳಿ ಅವಳ ಭೇಟಿಗೆ ಹೋದ ಮಲ್ಲಿಕಾರ್ಜುನ್ ಜಮಖಂಡಿ ಒಂದು ಕೋಣೆಯಲ್ಲಿ ಇಬ್ಬರು ಕುಳಿತಾಗ ಹುಡುಗಿಯ ತಂದೆ ಗುರಪ್ಪ ಕೈಗೆ ಸಿಕ್ಕಿದ್ದಾರೆ. ಆಗ ತಂದೆ ತಿಳುವಳಿಕೆ ಹೇಳಿದ್ದರೂ ಕೇಳದೆ ವಿಷ ಕುಡಿದು ತಕ್ಷಣವೇ ಯುವತಿ ಸಾವಿಗೀಡಾಗಿದ್ದಾಳೆ. ಇನ್ನು ಮಗಳ ಸಾವಿನಿಂದ ರೊಚ್ಚಿಗೆದ್ದ ತಂದೆ ಯುವಕ ಮಲ್ಲಿಕಾರ್ಜುನಿಗೆ ವಿಷ ಕುಡಿಸಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ. ಬಳಿಕ ಇವರಿಬ್ಬರಿಗೂ ಒಂದೊಂದು ಗೋಣಿ ಚೀಲದಲ್ಲಿ ಕಟ್ಟಿ ಕೃಷ್ಣಾ ನದಿಗೆ ಬಿಸಾಕಿದ್ದಾರೆ. ಬಳಿಕ ಮಗಳು ಕಾಣೆಯಾದ ಕುರಿತು ತಿಕೋಟ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಮಗ ಕಾಣೆಯಾದ ಕುರಿತು ಮಲ್ಲಿಕಾರ್ಜುನ್ ಜಮಖಂಡಿ ಮನೆಯವರು ದೂರನ್ನ ನೀಡಿದ್ದಾರೆ. ಕಳೆದ ಎರಡು ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಠಾಣಾ ವ್ಯಾಪ್ತಿಯಲ್ಲಿ ಗೋಣಿ ಚೀಲದಲ್ಲಿ ಅಪರಿಚಿತ ಶವ ಪತ್ತೆಯಾಗಿದೆ. ಆ ಶವದ ಮೈಮೇಲಿನ ಬಟ್ಟೆಯನ್ನ ಆಧರಿಸಿ ತನಿಖೆ ಕೈಗೊಂಡ ಪೊಲೀಸರು ಇದು ಮಲ್ಲಿಕಾರ್ಜುನ್ ಜಮಖಂಡಿಯ ಶವ ಎಂದು ಪತ್ತೆ ಮಾಡಿದ್ದಾರೆ. ತನಿಖೆ ಕೈಗೊಂಡ ಪೊಲೀಸರಿಗೆ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ ಅಪ್ರಾಪ್ತ ಯುವತಿಯ ತಂದೆ ಗುರಪ್ಪನೇ ವಿಲನ್ ಎಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಇದು ಕಲ್ಕವಟಗಿ ಹಳ್ಳಿಗೆ ಸಂಬಂಧಪಟ್ಟಂತಹ ಈ ಯುವತಿ ಮತ್ತು ಗುಣಸಗಿ ಹಳ್ಳಿಗೆ ಈ ಮಲ್ಲಿಕಾರ್ಜುನ ಅನ್ನುವಂತಹ ಹುಡುಗ ಗುಣಸಗಿ ಹಳ್ಳಿಯವನಾಗಿದ್ದಾನೆ. ಇವರಿಬ್ಬರು ಪಿ ಯು ಸಿ ಓದ್ತಾ ಇದ್ದಂಥವರು. ಹುಡುಗಿ ಪ್ರಥಮ ಪಿ ಯು ಸಿ ಓದ್ತಾ ಇದ್ಲು ಮತ್ತು ಹುಡುಗ ಎರಡನೇ ಪಿ ಯು ಸಿ ಮುಗಿಸಿದ್ದರು. ಇವರಿಬ್ಬರ ಪ್ರೀತಿ ಆ ದಿನ ಅಂದರೆ 22/23/9/2022 ಇಬ್ಬರು ಕೂಡ ಈ ಕಲ್ಕವಟಗಿಯ ಆಕೆಯ ತಂದೆಯ ಜಮೀನಿನಲ್ಲಿ ಇಬ್ಬರು ಇಂಟಿಮೇಟ್ ಪೊಸಿಷನ್ನಲ್ಲಿ ಇದ್ದಂಥ ವೇಳೆಯಲ್ಲಿ ಅವರ ತಂದೆ ಗುರಪ್ಪ ಅನ್ನುವಂತಹ ಹುಡುಗಿಯ ತಂದೆ ಕೈಗೆ
ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆ ವೇಳೆಯಲ್ಲಿ ಆಕೆ ಅವಮಾನ ತಡಿಲಾರದೆ ಅದೇ ಅವರ ಜಮೀನಿನ ಶೆಡ್ನಲ್ಲಿ ಇಲ್ಲಿ ಇದ್ದಂತಹ ಒಂದು ಈ ಬೆಳೆಗೆ ಸಿಂಪಡಿಸುವಂತಹ ಕೆಮಿಕಲನ್ನು ಕುಡಿದಿದ್ದಾಳೆ. ಅದರಿಂದ ಅವಳು ಅಲ್ಲೇ ಮೃತಪಟ್ಟಿದ್ದಾಳೆ. ಆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರು ಇವರು ಇದ್ದಂತಹ ಜಾಗವನ್ನು ಜಾಗಕ್ಕೆ ಹೋಗಿದ್ದಂತಹ ಹುಡುಗಿಯ ತಂದೆ ಮತ್ತು ಮತ್ತೊಬ್ಬ ಆರೋಪಿತ ಅಜಿತ್ ಅನ್ನುವಂಥವನು ಮತ್ತು ಹುಡುಗಿಯ ಅಜ್ಜ ಕೂಡ ಮಲ್ಲಪ್ಪ ಇವರು ಮೂರು ಜನರು ಕೂಡಿ ಈ ಹುಡುಗನಿಂದಾಗಿ ನಮ್ಮ ಹುಡುಗಿ ಸಾವನ್ನಪ್ಪಿದ್ದಾಳೆ ಅಂತ ಕೋಪಿಸಿಕೊಂಡು ಆ ಹುಡುಗನಿಗೆ ಫೋರ್ಸಿಬಲಿ ಅವರು ಅದೇ ಏನು ಪೆಸ್ಟಿಸೈಡ್ ಇತ್ತು ಅದನ್ನು ಅವನಿಗೆ ಕುಡಿಸಿದ್ದಾರೆ. ಅದರಿಂದ ಆ ಹುಡುಗನು ಕೂಡ ಮೃತಪಟ್ಟಿದ್ದಾನೆ. ತೆಗೆದುಕೊಂಡು ಹೋಗಿ ಅವರು ಕೃಷ್ಣಾ ನದಿಯಲ್ಲಿ ಹಾಕಿದ್ದಾರೆ. ಆದರೆ ಇದುವರೆಗೂ ಹುಡುಗಿಯ ಶವ ಸಿಕ್ಕಿಲ್ಲ. ಹುಡುಗನ ಶವ ಬಿಳಿಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೊರೆತಿದೆ. ನಾವು ಈಗ ತನಿಖೆಯನ್ನು ಮುಂದುವರಿಸಿದ್ದೇವೆ ಮತ್ತು ಈಗಾಗಲೇ ಈ ಆರೋಪಿತರುಗಳನ್ನು ದಸ್ತಗಿರಿ ಮಾಡಲಾಗಿದೆ. ಗುರಪ್ಪ ಮತ್ತು ಅಜಿತ್ ಅನ್ನುವಂತಹ ಇಬ್ಬರನ್ನ ದಸ್ತಗಿರಿ ಮಾಡಲಾಗಿದೆ. ಮತ್ತೊಬ್ಬ ಮಲ್ಲಪ್ಪ ಅನ್ನುವಂತಹ ಆರೋಪಿ ಅವರು 80 ವರ್ಷ ವಯಸ್ಸಿನವರಾಗಿದ್ದಾರೆ. ಅವ್ರಿಗೆ ಓಡಾಡೋದಕ್ಕಾಗೋದಿಲ್ಲ. ಅವರನ್ನು ಕೂಡ ನಾವು ಸದ್ಯದಲ್ಲೇ ದಸ್ತಗಿರಿ ಮಾಡಿ ತನಿಖೆಯನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಈಗ ಬಿಳಿಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಏನು ಕೊಲೆ ಪ್ರಕರಣ ಇದೆ ಅದನ್ನು ವ್ಯಾಪ್ತಿಯ ಅನುಗುಣವಾಗಿ ನಮ್ಮ ಜಿಲ್ಲೆಗೆ ಅವರು ವರ್ಗಾವಣೆ ಮಾಡಬೇಕಾಗಿದೆ. ವರ್ಗಾವಣೆ ಮಾಡಿದ ನಂತರ ನಾವು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ. ಹೌದು, ಇನ್ನು ಅಪ್ರಾಪ್ತ ಯುವತಿಯ ತಂದೆ ಗುರಪ್ಪ ತನ್ನ ಮಗಳು ಹಾಗೂ ಮಲ್ಲಿಕಾರ್ಜುನ್ ಶವಗಳನ್ನು ಕೃಷ್ಣಾ ನದಿಯಲ್ಲಿ ಬಿಸಾಕಿದ್ದು ಈಗ ಒಂದು ಶವ ಮಾತ್ರ ಪತ್ತೆಯಾಗಿದೆ. ಇನ್ನು ಯುವತಿಯ ಶವಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಪ್ರಕರಣದ ಆರೋಪಿ ಗುರಪ್ಪ ಹಾಗೂ ಆತನಿಗೆ ಸಹಕರಿಸಿದ ಅಜಿತ್ ಎಂಬಾತನಿಗೆ ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ. ಒಟ್ಟಾರೆಯಾಗಿ ಯುವ ಪ್ರೇಮಿಗಳ ಪ್ರೇಮ ಪ್ರಕರಣ ದುರಂತ ಅಂತ್ಯ ಕಂಡಿದ್ದು ವಿಪರ್ಯಾಸವೇ ಸರಿ. ಸುರೇಶ್ ಚಿನಗುಂಡಿ, ಅಮೋಕ್ ಟಿವಿ, ವಿಜಯಪುರ.